ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸ್ ಅಲ್ಲಿ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಅಶ್ವಿನಿ ಆಶೆಟ್ಟಿ. ಇವತ್ತು ನಾವು ಗೋಧಿ ಹಿಟ್ಟಿನ ಶಾವಿಗೆಯನ್ನ ಮಾಡೋದು ಹೇಗೆ ಅಂತ ನೋಡುವ. ಅನಿಲ್ ಅವರ ಗೋಧಿ ಹಿಟ್ಟಿನ ಪ್ಯಾಕೆಟ್ ಇಂದ ಮಾಡುವಂತಹ ಒಂದು ಇನ್ಸ್ಟೆಂಟ್ ಆಗಿ ಮಾಡುವ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಆರೋಗ್ಯಕರವಾಗಿಯೂ ಕೂಡ ಇದೆ, ಯಾಕಂದ್ರೆ ಗೋಧಿ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊ ಪ್ರಮೋಷನಲ್ ವಿಡಿಯೋ ಅಂತ ಇದು ಖಂಡಿತ ಅಲ್ಲ. ನಾನು ಮನೆಯಲ್ಲಿ ಮಾಡ್ತಾ ಇದ್ದೆ, ಸೊ ಆ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಸೊ ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಕೊನೆಗೆ ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್. ಫ್ರೆಂಡ್ಸ್, ಇದು ನೋಡಿ ಅನಿಲ್ ಅವರ ವೀಟ್ ವರ್ಮಸಿಲ್ಲಿ. ಗೋಧಿಯ ಶಾವಿಗೆ 180 ಗ್ರಾಮ್ಸ್ ನಷ್ಟು ಇದೆ. 4 ಜನಕ್ಕೆ ಸರ್ವ್ ಮಾಡಲಿಕ್ಕೆ ಇದು ಸಾಕಾಗ್ತದೆ. ಒಂದು ಪಾತ್ರೆಗೆ ನಾನು 6 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಅರ್ಧ ಟೇಬಲ್ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ನೀರು ಹದಾ ಬಿಸಿಯಾದರೆ ಸಾಕು, ತುಂಬ ಬಿಸಿ ಆಗಲಿಕ್ಕಿಲ್ಲ. ಫ್ರೆಂಡ್ಸ್, ಮುಟ್ಟುವಾಗ ನಮಗೆ ಅದು ಮುಟ್ಲಿಕ್ಕೆ ಆಗಬೇಕು, ಅಷ್ಟು ಬಿಸಿಯಾದರೆ ಪರ್ಫೆಕ್ಟ್ ಆಗಿದೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಅನಿಲ್ ಶಾವಿಗೆಯನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸಣ್ಣಗೆ ಒಂದು ಮಿಕ್ಸ್ ಕೊಡುವ. ಫ್ರೆಂಡ್ಸ್, ನೀರು ತುಂಬಾ ಬಿಸಿಯಾಗಿದ್ದರೆ ಓವರ್ ಕುಕ್ ಆಗಿ ಅಂಟಾಗ್ತದೆ ಶಾವಿಗೆ. 2 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇದನ್ನು ಕುಕ್ ಮಾಡಿ ಎಕ್ಸಸ್ ಇದ್ದ ನೀರನ್ನು ಸೋಸಿಕೊಳ್ಳುವ, ಡ್ರೈನ್ ಮಾಡಿಕೊಳ್ಳುವ. 2 ನಿಮಿಷ ಹಾಗೆ ಬಿಟ್ಟು ಇದನ್ನು ನಂತರ ಇಡ್ಲಿಯ ಸ್ಟೀಮರಲ್ಲಿ 10 ನಿಮಿಷ ಕುಕ್ ಮಾಡಬೇಕು. ನೀರು ಚೆನ್ನಾಗಿ ಇಳಿದು ಹೋಗಲಿ. 10 ನಿಮಿಷ ಮುಚ್ಚಳವನ್ನು ಮುಚ್ಚಿ ಕುಕ್ ಮಾಡಿದ ಮೇಲೆ ಪರ್ಫೆಕ್ಟಾಗಿ ಇದು ಕುಕ್ ಆಗಿದೆ. ಉದ್ರುದ್ರಾದ್ರ ಶಾವಿಗೆ ಈಗ ರೆಡಿಯಾಗಿದೆ. ನಂತರ ಒಗ್ಗರಣೆ ಪ್ಯಾನಿಗೆ 1/4 ಬೌಲ್ನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಮುಷ್ಟಿಯಷ್ಟು ಗೋಡಂಬಿ, ಕರಿಬೇವು, 2 ಕಾಯಿ ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ. ಇನ್ನು ಇದಕ್ಕೆ ಕಡಲೆಬೇಳೆ ಬೇಕು ಹೇಳುವವರು ಹಾಕ್ಕೊಳ್ಬಹುದು. ನೆಲಕಡಲೆ ಯಾವುದನ್ನು ಹಾಕ್ಕೊಳ್ಳಿ, ನಿಮ್ಮ ಫೇವರೇಟ್ ಇರುವಂತಹ ವಸ್ತುಗಳನ್ನು. 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ. ಈರುಳ್ಳಿ ಕಲರ್ ಚೇಂಜ್ ಆಗಬಾರ್ದು ಅಷ್ಟರಲ್ಲೇ ನಾನು ಅರ್ಧ ಟೊಮೆಟೊವನ್ನು ಹಾಕ್ಕೊಂಡೆ. ಟೊಮೆಟೊ ಹೆಚ್ಚಿಗೆ ಬೇಡ, ಹುಳಿ ಜಾಸ್ತಿ ಆಗ್ತದೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು. ಉಪ್ಪನ್ನು ನಾವು ಆಲ್ರೆಡಿ ಶಾವಿಗೆಗೆ ಹಾಕ್ಕೊಂಡಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿ ಉದ್ರುದ್ರಾಗಿ ಬೇಯಿಸಿಟ್ಕೊಂಡಿರುವ ಅನಿಲ್ ಶಾವಿಗೆಯನ್ನು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ, ಸಕ್ಕರೆನ ಸ್ಕಿಪ್ ಮಾಡಬೇಡಿ. 1 ಇಡೀ ಲಿಂಬೆಹಣ್ಣನ್ನು ಹಿಂಡಿಕೊಳ್ಳಿ. ತೆಂಗಿನಕಾಯಿ ಇಷ್ಟ ಆಗುವವರು ಈ ಟೈಮಲ್ಲಿ ತುರಿದಂತಹ ತೆಂಗಿನಕಾಯಿಯನ್ನು ಸಹ ಹಾಕ್ಕೊಳ್ಬಹುದು, ಅಥವಾ ನಿಮ್ಮ ಇಷ್ಟದ ವೆಜಿಟೇಬಲ್, ಕ್ಯಾರೆಟ್ಟೋ, ಬಟಾಣಿಯೋ, ಬೀನ್ಸೋ, ಯಾವುದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಟೇಸ್ಟ್ ಅಂತೂ ಏನೇ ಮಾಡಲಿ ಇದು ಅಮೇಝಿಂಗ್ ಆಗಿರ್ತದೆ. ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟರು ಖಾಲಿ ಮಾಡ್ಕೊಂಡು ಬರ್ತಾರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.